ಸಭಿಕರಲ್ಲಿ ಸೌವಿನಯದ ಪ್ರಾರ್ಥನೆ ಹೌದು ಮೊದಲಿಗೆ ಬಂದ ಸರ್ವ ಮಂಗಲ ಮಂಗಲ್ಯ ಸರ್ವಾರ್ಥಿಕ ಶಿವೇ ಸಾಧಿನಿ ಹೌದು ತ್ರಿಯಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ ನಾರಾಯಣಿ ನಮಸ್ತುತೆ ನಮಸ್ತುತೆ ಯಾವ ಈ ಕಾರ್ಯಕ್ಕೆ ಕಾರ್ಯಭೂತನಾಗಿರ್ತಕ್ಕಂತ ಯಾವ ನನ್ನವನ ದಿವ್ಯ ಹಿಡಿದ ಆವರಣಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಇಲ್ಲಿ ಕೂಡಿರ್ತಕ್ಕಂತ ಯಾವ ನನ್ನ ಅಕ್ಕ ತಂಗಿಯರಲ್ಲಿ ಯಾವ ನನ್ನ ಬಂಧು ಬಳಗದಲ್ಲಿ ಯಾವ ನನ್ನ ಗುರು ಹಿರಿಯರಲ್ಲಿ ಹೌದ್ರಿ ಕೇಳಿಕೊಳ್ಳೋದು ಏನಪ್ಪ ಅಂತ ಕೇಳಿದ್ರ ಏನ್ರಿ ಒಂದು ಗಂಡ ಒಂದು ಹೆಣ್ಣ ಅತ್ತಳಿ ಆಡು ಮೇಳಗಳನ್ನು ಕೂಡಿಸೇರಿ ಕೂಡಿಸ್ಯಾರ ಎರಡೂ ಮೇಳಿನಲ್ಲಿ ಹಾಡುದ್ರಲ್ಲಿ ಆಗಲಿ ಬಾರಿಸೋದ್ರಲ್ಲಿ ಆಗಲಿ ಹೇಳುದ್ರಲ್ಲಿ ಆಗಲಿ ಕುಣಿದ್ರಲ್ಲಿ ಆಗಲಿ ಏನಾರ ತಪ್ಪು ತಡೆಗಳ ಕಂಡು ಬಂದು ಅಂದ್ರ ಎರಡೂ ನಿಮ್ಮ ಮಕ್ಕಳ ತಿಳ್ಕೊಂಡ ಹೊತ್ತು ಮುಣುಗು ಮಠ ಸಲುಬೇಕತ್ತೇಳಿ ಈ ದೈವಕ್ಕೆ ಕೂಡ ನನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗೈತಿ ಯಾಕಂದ್ರ ಏನಾತ್ರಿ ನಮ್ಮ ಜೋಡಿ ಹಾಡುವಂತ ಕಲಾವಿದರು ಗಂಡ ಹಾಡುವಂತ ಕಲಾವಿದರು ಬಾಡಿಗೆ ಗ್ರಾಮದಿಂದ ಬಂದಾರು ಏನಂತೇಳಿ ಬಂದಾರು ಗಂಡು ಹೆಚ್ಚ ಗಂಡು ಹೆಚ್ಚ ಅಪ್ಪ ಹೆಚ್ಚ ಅತ್ತ ಅವರು ಬಂದಾರು ನಾವೇನತ್ತ ಬಂದದೀವು ಹೆಣ್ಣು ಹೆಚ್ಚ ಅವ್ವ ಹೆಚ್ಚ ಹೆಂಡತಿ ಹೆಚ್ಚ ಅತ್ತ ನಾವು ಬಂದದೀವು ಅವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿ ಹೋಗ್ಯಾರ ನಾವ್ ಹೇಳಿದಂತ ಪ್ರಶ್ನೆಗಳಿಗೆ ಕೆಲವೊಂದಿಷ್ಟು ಉತ್ತರನೂ ಹೇಳ್ಯಾರ ಅವ್ರು ಹೇಳ್ತಾರು ಐದು ವರ್ಷದ ಹುಡುಗಿದ್ದ ಹತ್ತು ವರ್ಷದ ಹುಡುಗಿನ ಬೇಡ ನೂರು ವರ್ಷದ ಒಂದು ಮಗನ ಹಡದ ವಿಚಿತ್ರಾತ್ರಿ ಊರಾಗ ಹೊರಗೆ ಹುಡುಕ ಬೇಡ ಹುಡುಕ ನಿನ್ನ ಪಡಿಕೆಯಾಗ ಪಡಿಕೆಯಾಗುವ ಐದು ವರ್ಷದ ಹುಡುಗದಾನು ಹತ್ತು ವರ್ಷದ ಹುಡುಗಿನ ಬೇಡಾನ ನೂರು ವರ್ಷದ ಒಂದು ಮಗನ ಹಡದಾನು ಅವ್ ಯಾರತ್ತವರ ನಮ್ಮನಿಗೆ ಕೇಳ್ಯಾರ ಅವ್ರು ಕೇಳಿದ ಪ್ರಶ್ನೆಗೆ ನೇರವಾದ ಉತ್ತರ ಐದು ವರ್ಷದ ಹುಡುಗ ಅಂದ್ರೆ ಯಾವ್ದ ಪಂಚತತ್ವದಿಂದ ಶರೀರ ಪಟ್ಟಂತ ಇದೊಂದು ತೊಗಲ ಈ ತೊಗಲ ತಯಾರಾಗಬೇಕಾದ್ರೆ ಐದು ದಿನಸ ಕೂಡಿ ತಯಾರಾಗೈತಿ ಇದೊಂದು ಐದು ವರ್ಷದ ಹುಡುಗ ಹತ್ತು ವರ್ಷದ ಹುಡುಗಿ ಅಂದ್ರ ಈ ತೊಗಲಿನೊಳಗ ಐದು ಧರ್ಮೇಂದ್ರಿ ಐದು ಕರ್ಮೇಂದ್ರಿಗಳದಾವ ಇದೊಂದು ಹತ್ತು ವರ್ಷದ ಹುಡುಗಿ ಇನ್ನು ನೂರು ವರ್ಷದ ಮಗ ಯಾರಂದ್ರ ಈ ಶರೀರಕ್ಕ ನೂರು ವರ್ಷಕ್ಕ ಸಾಯ್ಬೇಕನ್ನುವಂಗ ಆವಿಷ್ಯ ಬರೆದಿಟ್ಟಾರ ಇದೊಂದು ನೂರು ವರ್ಷದ ಮಗ ನೀ ಯಾವ ಪಡಿಕೆ ಕೇಳಿದಿ ನಿನಗ ಅದ ಪಡಿಕೆ ನೇರವಾದ ಉತ್ತರ ಹೇಳೇನಿ ಬಾಳ ಮಾತಾಡೋಗ್ಯ ಅಂತ ರಾಕ್ಷ ಹೌದಿಲ್ಲ ಹೌದಂದಿ ಹೌದನ್ನ ಅಲ್ಲಂದಿ ಅಂದ್ರ ಮುಂದಿನ ಸಂಧಿಗೆ ನಿನ್ನ ಉತ್ತರ ಏನತ್ತಿ ಕೊಡಿರ್ತಕ್ಕಂತ ದೈವಕ್ಕೆ ಹೇಳ ಅದಕ್ಕೆ ಮಾಸ್ತರ್ ಇನ್ನು ಬಾಳ ಬಾಳ ಮಾತಾಡ್ಯಾನು ಗಂಡ ಹೆಚ್ಚ ಅಪ್ಪ ಹೆಚ್ಚ ಗುರು ಹೆಚ್ಚ ಅವ್ರ ಅಪ್ಪಗಳ ಒಳಗ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ನಮ್ಮ ಅಪ್ಪಗಳ ಒಳಗದಾರು ನಿಮ್ಮ ಹೆಣ್ಣು ಮಕ್ಕಳೊಳಗ ಗುರು ಪಾರ್ವತಿ ಗುರು ಸರಸ್ವತಿ ಗುರು ಲಕ್ಷ್ಮಿ ಅಂತೇಳಿ ನಿಮ್ಮೊಳಗ ಯಾವಕ್ಕೆದಾಳತ್ತವ್ರ ನಮ್ಮನಿ ಕೇಳ್ಯಾರ ಮಾಸ್ತರ್ ನಿನ್ನೊಂದು ಮಾತು ಕೇಳ್ತ ಗುರು 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 ಅಂತೇಳಿ ಬಂದದಿ ನಿಮ್ಮ ಅಪ್ಪಗಳು ಯಾರು ಗುರು ಅದಾರಲ್ಲ ಗುರುವಿನಕ್ಕಿಂತಲೂ ಗುರುವಿನಕ್ಕಿಂತಲೂ ಗುರುವಿನ ಹೆಂಡತಿ ನೂರ ಪಟ್ಟು ಹೆಚ್ಚನ್ನು ಹಂಗ ಹಿಂದ ಮಹಾತ್ಮರ ಬರೆದಿಟ್ಟ ಆ ಅವನಕ್ಕಿಂತ ನಿಮ್ಮ ಅಪ್ಪ ಒಂದು ಪಟ್ಟರ ಹೆಚ್ಚ ಅದಾನೋ ಹೇಳ್ತಾರ ಶಾನ್ಯಾರ್ದಾರು ನೋ ಮಾಸ್ತರು ಬಾಳ ಚಂದ ಮಾತಾಡ್ಯಾನು ಇನ್ನು ಹಲವಾರು ರೀತಿ ಒಳಗೆ ಹೇಳ್ಯಾನು ಪರಮಾತ್ಮನದಿಂದ ಜಗತ್ ಹೊಡಿತು ಪರಮಾತ್ಮನದಿಂದ ಎಲ್ಲಾ ನಡೀತು ನನ್ನ ನೋಡಿ ಹೊಡಿಬೇಡ ಕಣ್ಣ ಎಲ್ಲಿದ್ದ ಅಂತೇಳಿ ಕೆಲವೊಂದಿಷ್ಟು ವಿಷಯಗಳನ್ನ ಹಾಡ್ಯಾರು ಅದಕ್ಕೆ ಅವ್ರು ಏನೇನು ಕೇಳ್ಯಾರು ಏನೇನಿಲ್ಲ ಒಂದೊಂದಾಗಿ ನೇರವಾಗಿ ಉತ್ತರ ಕೊಟ್ಕೋತ ಹೋಗೋಣ ಅದಕ್ಕೆ ಅಕ್ಕ ಚೊಕ್ಕಾಗಿರ್ತಕ್ಕಂತ ಸುಂದರವಾಗಿರ್ತಕ್ಕಂತ ಎರಡು ನುಡಿ ಒಂದು ಕ್ಯಾಲಿಯನ್ನ ಹಾಡ ಅವ್ರು ಏನೇನು ಕೇಳ್ಯಾರು ಏನೇನಿಲ್ಲ ನೇರವಾಗಿ ಒಂದೊಂದು ಉತ್ತರ ಕೊಟ್ಕೋತ ಹೋಗೋಣ.